ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ, ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ನಮಸ್ಕಾರ. ಪ್ರತಿ ಭಾಷೆಗೂ ಒಂದು ಸಂಸ್ಕೃತಿ ಇದೆ, ಚರಿತ್ರೆ ಇದೆ. ಹಾಗೆ ಭಾಷೆ ಅಂದ್ರೆ ಪದಗಳ ಗುಚ್ಛ, ರೂಢಿಯಿಂದ ಬಂದ ಪರಂಪರೆ, ಜನರ ಮಾತು, ಇವೆಲ್ಲವನ್ನ ನಾವು ಹೇಳ್ತಾ ಇರ್ತೀವಿ. ಭಾರತೀಯ ಭಾಷೆಗಳಲ್ಲಿ ಅಷ್ಟಾಗಿ ಸಂಶೋಧನೆಗಳು, ಪದ ಪರಂಪರೆ ಹುಡುಕುವ ಕೆಲಸಗಳು ನಡೆದಿಲ್ಲ ಅಂತಾರೆ ಸಾಹಿತಿ ಹಿರಿಯ ಲೇಖಕರು ಹಮ ನಾಯಕ್ ಅವರು. ಬೇರೆ ಭಾಷೆಗಳಲ್ಲಿ ಪದಗಳ ಆವಿಷ್ಕಾರದ ಬಗ್ಗೆ ಅಧ್ಯಯನಗಳು, ಪೂರಕ ಮಾಹಿತಿಗಳು ಇವೆ. ಕನ್ನಡದ ಮಟ್ಟಿಗೆ ಡಿಎಲ್ ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಸೇಡಿಯಾಪೋ ಕೃಷ್ಣಭಟ್ಟರು ಅಲ್ಲಲ್ಲಿ ಪ್ರಯತ್ನ ಪಟ್ಟರು, ಆದರೆ ಸಮಗ್ರವಾಗಿ ಕಾರ್ಯ ನಡೆದಿಲ್ಲ ಎಂದಿದ್ದಾರೆ 1991 ಹಾಮ ನಾಯಕರು. ಡಾಕ್ಟರ್ ಎಂ ಚಿದಾನಂದಮೂರ್ತಿ, ಡಾಕ್ಟರ್ ಹಂಪಾನ, ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳಂತಹ ವಿದ್ವಾಂಸರು ಬಹಳಷ್ಟು ಕಾಣಿಕೆಯನ್ನು ನೀಡಿದ್ದಾರೆ. ನಡೆದಾಡುವ ನಿಘಂಟು ಅಂತಾನೆ ಅಭಿಮಾನದಿಂದ ನಾವೆಲ್ಲ ಕರೀತಾ ಇದ್ದ ಡಾಕ್ಟರ್ ಜಿ ವೆಂಕಟಸುಬ್ಬಯ್ಯ ಅವರು ಈಗೋ ಕನ್ನಡ ಅಂತ ಕನ್ನಡದ ಪದ ಪರಂಪರೆಯನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಪದ ಸಂಸ್ಕೃತಿ ಅನ್ನುವ ಕಾರ್ಯಕ್ರಮವನ್ನು ಕೂಡ ಆಕಾಶವಾಣಿ ಪ್ರಸಾರ ಮಾಡಿದೆ. ಪದ ಪ್ರಪಂಚ ತುಂಬಾ ಸ್ವಾರಸ್ಯಕರ, ಹಾಗೆ ಆಶ್ಚರ್ಯ ತರುವಂಥದ್ದು. ಹೀಗೆ ಪದ ಪರಂಪರೆಯನ್ನು ಕಟ್ಟಿಕೊಟ್ಟ ಕನ್ನಡದ ವಿದ್ವಾಂಸರು ಪಾವೆಂ ಆಚಾರ್ಯರು, ಪಾಡಿಗಾರು ವೆಂಕಟರಮಣ ಆಚಾರ್ಯರು, ಲಾಂಗೂಲಾಚಾರ್ಯ ಅನ್ನುವ ಹೆಸರಿನಲ್ಲಿ ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಬರೆದವರು, ಕವಿ, ಸಾಹಿತಿ, ಪತ್ರಕರ್ತರು ಪಾಡಿಗಾರು ವೆಂಕಟರಮಣ ಆಚಾರ್ಯರು. ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಪದಾರ್ಥ ಚಿಂತಾಮಣಿ ಅನ್ನುವ ವಿಶೇಷ ವಿವೇಚನೆ ವಿದ್ವತ್ತನ್ನು ಹಂಚಿದವರು. ಶಬ್ದಗಳ ಬಗ್ಗೆ ಅಪಾರ ಕುತೂಹಲ ಇತ್ತು ಪಾವೆಂ ಅವರಿಗೆ. ಪದ ಮತ್ತು ಅರ್ಥ ಇವುಗಳಿಗೆ ಇರುವ ಸಂಬಂಧವನ್ನ ಹಿಂಜಿ ನೋಡುವುದು ನನಗೆ ಗೀಳಾಗಿತ್ತು ಅಂತ ಅವರೇ ಹೇಳಿಕೊಂಡಿದ್ದಾರೆ. ವಿನೋದ ಪ್ರಿಯರು ವಿದ್ವಾಂಸರು ಆದ ಪಾವೆಂ ಆಚಾರ್ಯರ ಪದಾರ್ಥ ಚಿಂತಾಮಣಿ ಕನ್ನಡದ ಪದ ಪರಂಪರೆಯ ಮಹತ್ವದ ಕಾಣಿಕೆ ಅಂತಾರೆ ಹಾಮ ನಾಯಕರು. ಪಾವೆಂ ಆಚಾರ್ಯರ ಪದಾರ್ಥ ಚಿಂತಾಮಣಿ ನಿಘಂಟುಗಳನ್ನು ಮೀರಿದ್ದು ಕನ್ನಡ ವಾಗ್ದೇವಿಯ ಕೊರಳಿಗೆ ಅಪೂರ್ವ ಸರಮಾಲೆ ಅಂತ ಹೇಳಿದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯ ಅವರು. ಈ ಪದಾರ್ಥ ಚಿಂತಾಮಣಿ ಕಸ್ತೂರಿ ಮಾಸಪತ್ರಿಕೆಯಲ್ಲಿ ನಿರಂತರವಾಗಿ ಪ್ರಕಟವಾಗ್ತಾ ಇತ್ತು. ಪದಾರ್ಥ ಚಿಂತಾಮಣಿ ಪದಗಳ ಪರಿಚಯವನ್ನ ಕೊಡ್ತಾ ಇದ್ದಂತಹ ಒಂದು ಸರಣಿ. ಪದಾರ್ಥ ಚಿಂತಾಮಣಿಯಲ್ಲಿ ಇರುವ ಒಂದೆರಡು ಆಸಕ್ತಿಪೂರ್ಣ ವಿಚಾರಗಳನ್ನು ನಾವೀಗ ತಿಳಿಯೋದಾದರೆ, ಬಾಯ್ಕಾಟ್ ಮಾಡದೆ, ಕ್ಲಾಸ್ ಬಾಯ್ಕಾಟ್ ಆಯಿತು, ಮೀಟಿಂಗ್ ಬಾಯ್ಕಾಟ್ ಆಯಿತು ಅಂತ ನಾವೆಲ್ಲ ಹೇಳ್ತೀವಲ್ಲ, ಈ ಬಾಯ್ಕಾಟ್ ಪದ ಬಂದಿದ್ದು ಹೇಗೆ? ಕ್ಯಾಪ್ಟನ್ ಬಾಯ್ಕಾಟ್ ಇಂಗ್ಲಿಷ್ ಸೈನ್ಯ ಅಧಿಕಾರಿ. ಐರ್ಲೆಂಡ್ನ ಮೇಯೋ ಕೌಂಟಿ ಅನ್ನುವ ಪ್ರದೇಶದಲ್ಲಿ ಅವನನ್ನ ಗೇಣಿ ವಸೂಲಿ ಮಾಡೋದಕ್ಕೆ ನೇಮಿಸಲಾಗಿತ್ತು. ಅವನು ಬಹಳ ನಿರ್ದಯಿಯಾಗಿದ್ದ. ಅವನ ಕಾಟ ತಡೆಯಲಾರದೆ ಆ ಊರಿನವರು ಅವನನ್ನು ಬಹಿಷ್ಕಾರ ಮಾಡಿದರು, ಅನ್ನ ನೀರು ಕೊಡದೆ ಓಡಿಸಿದ್ರು, ಹೆದರುಕೊಂಡು ಕೆಲಸ ಬಿಟ್ಟು ಇಂಗ್ಲೆಂಡ್ ಸೇರಿದ ಬಾಯ್ಕಾಟ್. ಆಗಿನಿಂದ ಬಹಿಷ್ಕಾರಕ್ಕೆ ಬಾಯ್ಕಾಟ್ ಅನ್ನುವ ಪದ ಹುಟ್ಟಿತು. ಕಬ್ಬಿಣ ಕ್ರಿಸ್ತಪೂರ್ವ 1800-1200 ನಡುವೆ ಶೋಧವಾಗಿದೆ. ಕಬ್ಬಿಣವನ್ನು ಆಗ ಕರಿಯ ಹೊನ್ನು ಕರ್ಪೊನ್ ಅಂತ ಕರೆದರು. ಆಮೇಲೆ ಆಡು ಮಾತಿನಲ್ಲಿ ಅದು ಕಬ್ಬಿಣ ಅಂತ ಕರೆಯಲ್ಪಟ್ಟಿತು. ವರಾಹ ರೂಪಂ ಅಂದ ಕೂಡಲೇ ಈಗ ಬೇರೆ 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 ನಮ್ಮ ಮನಸ್ಸಿಗೆ ಬರುತ್ತೆ. ಕಥೆಗಳಲ್ಲಿ ವರಹ ಅಂತ ಕೇಳಿದೀವಲ್ಲ, 100 ಚಿನ್ನದ ವರಹ, 10 ವರಹ, ಹೀಗೆ ಈ ವರಹ ಅನ್ನೋದು ಹೇಗೆ ಬಂತು? ಪಾವೆಂ ಹೇಳ್ತಾರೆ, ಕರ್ನಾಟಕದ ಪ್ರಥಮ ಚಕ್ರವರ್ತಿಗಳು ಚಾಲುಕ್ಯರು. ಅವರ ರಾಜಚಿಹ್ನೆ ವರಾಹ ನಾಣ್ಯಗಳ ಮೇಲೆ ವರಾಹ ಮುದ್ರೆಯನ್ನ ಅವರು ಟಂಕಿಸಿದ್ರು. 10 ವರಾಹ, 100 ವರಾಹ, ಹೀಗೆ ಆಗ ಹೇಳ್ತಾ ಇದ್ರು. ನಂತರದ ದಿನಗಳಲ್ಲಿ ಆಡು ಮಾತಿನಲ್ಲಿ ಅದು ವರಹ ಆಗಿ ಹೋಯಿತು ಅಂತ. ಈಗಂತೂ ವರಾಹ ಬೇರೆನೇ ಸ್ವರೂಪವನ್ನ ಪಡೆದಿದೆ, ಅನೇಕ ವಿಚಾರಗಳನ್ನ ಹುಟ್ಟು ಹಾಕಿದೆ. ಕನ್ನಡದ ಪದ ಪರಂಪರೆಯನ್ನ ತಿಳಿಯೋಣ, ಕನ್ನಡ ಸಂಸ್ಕೃತಿಯ ವಿಚಾರಗಳನ್ನು ಹರಡೋಣ. ಇದು ಕನ್ನಡ ಕಜ್ಜಾಯ. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನದನಿತನು ನಿವೇದಿಸಲು ತನ್ನಿ. ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರೂಪಣೆ ಬಿ ಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್.
ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.